ಓದಿದ್ದು 8ನೇ ಕ್ಲಾಸ್, ಮಾಡಿದ್ದು ಮರ್ಡರ್, ಚೆಸ್ ನಲ್ಲಿ ಚಾಂಪಿಯನ್. ಇದು ಖತರ್ನಾಕ್ ಕೊಲೆಗಾರನ ಖತರ್ನಾಕ್ ಸ್ಟೋರಿ. 15 ವರ್ಷಗಳ ಬಳಿಕ ಸಿಕ್ಕಿದ್ದ ಕಳ್ಳನ ಇಂಟ್ರೆಸ್ಟಿಂಗ್ ಸ್ಟೋರಿ. ಬೆಂಗಳೂರಲ್ಲಿ ಕೊಲೆ ಮಾಡಿರ್ತಾನೆ, ಜೈಲ್ಗೆ ಹೋಗ್ತಾನೆ, ಜೈಲಲ್ಲೇ ಚೆಸ್ ಆಡಿ ಚಾಂಪಿಯನ್ ಆಗ್ತಾನೆ. ಪೆರೋಲ್ ಮೇಲೆ ಹೋಗಿದ್ದವ 15 ವರ್ಷಗಳ ಕಾಲ ನಾಪತ್ತೆ ಆಗ್ಬಿಡ್ತಾನೆ. ಆದ್ರೆ ಕೊಲೆಗಾರ ಮಾಡಿದ್ದ 16 ಡ್ರಾಮಾಗಳನ್ನ ಕಂಡು ಆ ಸ್ಟೋರಿಯನ್ನ ಕೇಳಿ ಪೊಲೀಸರೇ ಶಾಕಿಗೆ ಒಳಗಾಗಿದ್ದಾರೆ. ಯಾರ ಖತರ್ನಾಕ್ ವ್ಯಕ್ತಿ, 15 ವರ್ಷಗಳ ಕಾಲ ಯಾವ ತರ ಡ್ರಾಮಾಗಳನ್ನ ಆತ ಆಡಿದ್ದ ಅಂದ್ರೆ, 2000 ಇಸ್ವಿಯಲ್ಲಿ ಬೆಂಗಳೂರಲ್ಲಿ ಲಾರಿ ಡ್ರೈವರ್ ಆಗಿದ್ದ ಸುಹೇಲ್ ಸ್ನೇಹಿತರ ಜೊತೆಯಲ್ಲಿ ಲಾರಿಯಲ್ಲಿ ಬಂದು ನಿವೃತ್ತ ಯೋಧನನ್ನ ದರೋಡೆ ಮಾಡಿದ್ದ. ನಿವೃತ್ತ ಯೋಧನ ಕೊಂದು ಡಕಾಯಿತಿಯನ್ನ ಈ ಸುಹೇಲ್ ಮಾಡಿದ್ದ. ಸ್ನೇಹಿತರ ಜೊತೆ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಜಗಳ ಆಡ್ಕೊಂಡಿದ್ದಾನೆ ಈ ಸುಹೇಲ್, ಮಚ್ಚಿನೇಟ್ ಅನ್ನ ತಿಂದಿದ್ದ. ಅವಾಗ ಕೊಲೆ ಕೇಸಲ್ಲಿ ಸುಹೇಲ್ ಅನ್ನ ಬಂಧಿಸಿ ಮಡಿವಾಳ ಪೊಲೀಸರು ಜೈಲಿಗೆ ಕಟ್ಟಿದ್ರು. 2000 ಇಸ್ವಿಯಲ್ಲಿ ಈ ಕೊಲೆ ಆಗಿತ್ತು. ಅಂದ್ರೆ ಈಗ ಜೀವಾವಧಿ ಶಿಕ್ಷೆ 2004ರಲ್ಲಿ ಸುಹೇಲ್ಗೆ ಪ್ರಕಟ ಆಯಿತು. ಈತ ಕೊಲೆ ಮಾಡಿದಾನೆ ಹೌದು ಅಂತ ಹೇಳಿ. ಅದಾದ್ಮೇಲೆ ಜೈಲಿಗೆ ಹೋದ ಮೇಲೆ ಈ ಸುಹೇಲ್ ತನ್ನ ಕರಾಮತನ ತೋರಿಸಿದಾನೆ ಕೊಲೆಗಾರ. ಜೈಲಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಚೆಸ್ ಆಡ್ತಾ ಇದ್ದ ಈ ಸುಹೇಲ್. ಸುಹೇಲ್ ಚೆಸ್ ಆಟಕ್ಕೆ ಜೈಲಿನ ಅಧಿಕಾರಿಗಳು ಕೂಡ ಫಿದಾ ಆಗ್ಬಿಟ್ರು. ಜೈಲಲ್ಲೇ ಮೊಬೈಲ್ ನೋಡಿ ಚೆಸ್ ನಲ್ಲಿ ಪಂಟರ್ ಆಗಿದ್ದ ಈ ಸುಹೇಲ್. ಚೆಸ್ ಟೂರ್ನಮೆಂಟ್ಗಳಿಗೂ ಕೂಡ ಪೊಲೀಸರು ಚೆನ್ನಾಗಿ ಆಡ್ತಾನಲ್ಲ, ಹೆಂಗೂ ಗೆಲ್ತಾನೆ ಅಂತ ಹೇಳಿ ಇವನ್ನೇ ಕಳಿಸ್ತಾ ಇದ್ರು. 2007ರಲ್ಲಿ ಪೆರೋಲ್ ಮೇಲೆ ಸುಹೇಲ್ ಹೊರಗಡೆ ಬಂದಿದ್ದಾನೆ ಜೈಲಿಂದ. ಸೊ ಅವತ್ತು ನಾಪತ್ತೆ ಆದವನು 15 ವರ್ಷ ಎಲ್ಲಿ ಹೋಗಿದ ಅಂತಲೇ ಗೊತ್ತಾಗಿರಲಿಲ್ಲ. 2007ರಲ್ಲಿ ನಾಪತ್ತೆಯಾಗಿ ಉಪ್ಪಿನಂಗಡಿಯಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಆದಂತೆ. ಏನೇನು ರೋಲ್ ಹಾಕಿದಾನೆ ಅದನ್ನ ಕೇಳ್ಬಿಟ್ಟು ಪೊಲೀಸರಿಗೆ ಶಾಕ್ ಆಗಿದೆ. 2000 ಇಸ್ವಿಯಲ್ಲಿ ಬೆಂಗಳೂರಲ್ಲಿ ಲಾರಿ ಡ್ರೈವರ್ ಆಗಿದ್ದ ಈ ಸುಹೇಲ್ ಸ್ನೇಹಿತನ ಜೊತೆ ಲಾರಿಯಲ್ಲಿ ಬಂದು ನಿವೃತ್ತ ಯೋಧನ ದರೋಡೆ ಮಾಡಿ ಕೊಂದು ಹಾಕಿ ಡಕಾಯಿತಿ ಮಾಡಿದಷ್ಟೇ ಅಲ್ಲ, ಸ್ನೇಹಿತನ ಜೊತೆಗೆ ಜಗಳ ಆಡಿಕೊಂಡು ಮಚ್ಚಿ ನೆಟ್ತಿದ್ದ. 2004ರಲ್ಲಿ ಈತನೇ ಕೊಲೆ ಮಾಡಿದ್ದು ಅಂತ ಪ್ರೂವ್ ಆದ್ಮೇಲೆ ಈತನಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿತ್ತು. ಜೈಲಿಗೆ ಹೋದ ಮೇಲೆ ತನ್ನ ಕರಾಮತ್ತನ್ನ ಈ ಸುಹೇಲ್ ತೋರ್ಸಕ್ಕೆ ಶುರು ಮಾಡಿದ್ದು. ಯಾವ ಥರ? ಫಸ್ಟು ಜೈಲಿನ ಅಧಿಕಾರಿಗಳು ಮತ್ತೆ ಸಹಕೈದಿಗಳಿರ್ತಾರಲ್ಲ ಅವ್ರ ಮೆಚ್ಚುಗೆಗೆ ಪಾತ್ರವಾಗ್ತಾನೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚೆಸ್ ಅನ್ನ ಈ ಸುಹೇಲ್ ಆಡ್ತಾ ಇದ್ದ. ಸುಹೇಲ್ ಅಂದ್ರೆ ಇವನು ಈ ತರ ಚೆಸ್ ಆಡೋದ್ ನೋಡಿ, ಸುಹೇಲ್ ಆಟ ನೋಡಿ ಜೈಲಿನ ಅಧಿಕಾರಿಗಳೇ ದಂಗಾಗಿ ಹೋಗಿದ್ರು. ಈತ ಜೈಲಿಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಪೆರೋಲ್ ಮೇಲೆ ಹೊರಗಡೆ ಬಂದ ಮೇಲೆ ಈತನ ಸ್ಟೋರಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಜೈಲಿಗೆ ಹೋಗ್ತಾರೆ ಜೀವಾವಧಿ ಶಿಕ್ಷೆ ಮೇಲೆ. ಸೊ ಅಲ್ಲಿ ಕರಾಮತನ ಈತ ತೋರಿಸಿರೋದು. ಸೊ ಹೀಗೆ ಎಲ್ರಿಗೂ ಮೋಡಿ ಮಾಡಿಬಿಟ್ಟಿದ್ದ, ಆತ ತನ್ನ ಕರಾಮತನ ತೋರಿಸ್ತಾ ಇದ್ದ. ಆದ್ರೆ 2007ರಲ್ಲಿ ಆತ ಪೆರೋಲ್ ಮೇಲೆ ಜೈಲಿಂದ ಹೊರಗಡೆ ಬಂದಿದ್ದ. ಆ ಸ್ಕೆಚಸ್ ಅಲ್ಲೂ ನಾವು ತೋರಿಸ್ತಾ ಇದೀವಿ ನೋಡಿ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಲ್ಲಿ ಸಹಕೈದಿಗಳಿರ್ಬೋದು ಅಥವಾ ಜೈಲಿನ ಅಧಿಕಾರಿಗಳನ್ನ ಬಹಳ ಈಸಿಯಾಗಿ ಚೆಸ್ ನಲ್ಲಿ ಆತ ಸೋಲಿಸ್ತಾ ಇದ್ದ. ತನ್ನ ಚಾಂಪಿಯನ್ ಅನ್ನೋದನ್ನ ಅಲ್ಲಿ ತೋರಿಸ್ಕೊಂಡಿದ್ದ. ಹಾಗಾಗಿ ಚೆಸ್ ಟೂರ್ನಮೆಂಟ್ಗಳಿಗೂ ಕೂಡ ಪೊಲೀಸರು ಈತನನ್ನೇ ರೆಫರ್ ಮಾಡ್ತಾ ಇದ್ರು, ಈತನನ್ನೇ ಕಳಿಸ್ತಾ ಇದ್ರು ಕೂಡ. ಅಷ್ಟರ ಮಟ್ಟಿಗೆ ಈತನ ಚೆಸ್ ಆಟಕ್ಕೆ ಅಲ್ಲಿನ ಸಿಬ್ಬಂದಿ ಅಧಿಕಾರಿಗಳೆಲ್ಲ ಫಿದಾ ಆಗ್ಬಿಟ್ಟಿದ್ರು. ಎರಡು ಈತನಿಗೆ ಪೆರೋಲ್ ಸಿಗುತ್ತೆ. ಅದಾದ್ಮೇಲೆ ಯಾವ ತರ ನಾಟಕಗಳನ್ನ ಈತ ಆಡಿದಾನೆ ಅಂದ್ರೆ, ನಾಪತ್ತೆ ಆದ್ಮೇಲೆ ಅಂದ್ರೆ ಪೆರೋಲ್ ಮೇಲೆ ಹೊರಗಡೆ ಬರ್ತಾನೆ, ನಾಪತ್ತೆ ಆಗ್ತಾನೆ. ಉಪ್ಪಿನಂಗಡಿಯಲ್ಲಿ ತಾನೊಬ್ಬ ಆಯುರ್ವೇದಿಕ್ ಡಾಕ್ಟರ್ ಅಂತ ಆತ ಹೇಳ್ಕೊಂಡಿದ್ದಾನೆ, ಡಾಕ್ಟರ್ ಆಗಿದ್ದ. ಡಿಜೆಹಳ್ಳಿಯಲ್ಲಿ ಸಿಕ್ಕಿದ್ದ ಅನಾಥ ಶವ ತಂದೆ ಅಂತ ಸ್ನೇಹಿತರಿಂದ ಬಿಂಬಿಸ್ಕೊಂಡಿದ್ದ. ಯಾಕಂದ್ರೆ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ನಲ್ಲ, ತನ್ ಸತ್ ಹೋಗ್ಬಿಟ್ಟಿದೀನಿ ಅಂತ ಹೇಳಿ ಪೊಲೀಸರಿಗೆ ನಂಬಿಸ್ಬೇಕು ಅನ್ನೋ ಕಾರಣಕ್ಕೆ, ಜೊತೆಗೆ ಅಕಸ್ಮಾತ್ ಅದು ತಂದೆ ಮೃತದೇಹ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರೆ ಸ್ನೇಹಿತರ ಮುಖಾಂತರ ತಾನು ಆರಾಮಾಗಿ ಹೊರಗಡೆ ಇರ್ಬೋದಲ್ಲ ಅನ್ನೋ ಪ್ಲಾನ್ ಒಂದು. ಸುಹೇಲ್ ಸತ್ತ ಅಂತ ಹೇಳಿ ಪೊಲೀಸರು ಕೂಡ ಸುಮ್ಮನಾಗ್ಬಿಟ್ಟಿದ್ರು. ಆ ತರ ಐಡಿಯಾಗಳನ್ನ ಈತ ಮಾಡಿದ. ಉಪ್ಪಿನಂಗಡಿಯಲ್ಲಿ ಆಟೋ ಚಾಲಕನ ಜೊತೆ ಇತ್ತೀಚೆಗೆ ಕಿರಿಕ್ ಮಾಡ್ಕೊಂಡಿದ್ದಾನೆ.
ನಾನು ರೌಡಿ ಆಗಿದ್ದೆ ಅಂತ ಬಿಲ್ಡಪ್ ಕೊಟ್ಕೊಂಡಿದ್ದಾನೆ ಈ ಸುಹೇಲ್. ಈ ಗಲಾಟೆ ಆದ್ಮೇಲೆ ಪೊಲೀಸರಿಗೆ ವಿಷಯ ಗೊತ್ತಾಗಿದೆ. ಫಸ್ಟ್ ಅನುಮಾನ ಬಂದಿದೆ, ಆಮೇಲೆ ವಿಷಯಗಳೆಲ್ಲ ಒಂದೊಂದಾಗಿ ಗೊತ್ತಾಗಿದೆ. ಅಲ್ಲಿಗೆ ಆರೋಪಿ ಸಿಕ್ಬಿದ್ದಾನೆ ಈ ಸುಹೇಲ್. 2007 ನಾಪತ್ತೆಯಾಗಿ ಇದೀಗ ಉಪ್ಪಿನಂಗಡಿಯಲ್ಲಿ ಸಿಕ್ಬಿದ್ದಾನೆ. ಸುಹೇಲ್ ಮಾಡಿದ್ದ ಹೈ ಡ್ರಾಮಾಗಳೆಲ್ಲ ಕೇಳಿ ಪೊಲೀಸರೇ ಶಾಕಿಗೆ ಒಳಗಾಗಿದ್ದಾರೆ. ಒಂದ್ ಕಡೆ ಲಾರಿ ಡ್ರೈವರ್, ಅದಾದ್ಮೇಲೆ ಜೈಲಿಗೆ ಹೋದ್ಮೇಲೆ ಚೆಸ್ ಅಲ್ಲಿ ಚಾಂಪಿಯನ್ ಆದ, ಪೆರೋಲ್ ಮೇಲೆ ಬಂದವನು ನಾಟಿ ವೈದ್ಯ ಅಂದ್ರೆ ಆಯುರ್ವೇದಿಕ್ ಡಾಕ್ಟರ್ ತರ ಅಲ್ಲಿ ವೇಷ ಬದಲು ಮಾಡ್ಕೊಂಡಿದ್ದಾನೆ. ಖತರ್ನಾಕ್ ರೌಡಿಯ ನೌಟಂಕಿ ಆಟಗಳಿವೆಲ್ಲ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಆರ್ಯ. ಮಂಜುನಾಥ್ ಆರ್ಯ ಕ್ವೈಟ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇವನು, ಯಾಕಂದ್ರೆ ಲಾರಿ ಡ್ರೈವರ್ ಆಗಿದ್ದ, ದರೋಡೆ ಮಾಡ್ತಾನೆ, ಒಂದು ಕೊಲೆ ಆದ್ಮೇಲೆ ಜೈಲಲ್ಲಿ ಹೋಗಿ ಅಲ್ಲಿ ಹೆಂಗ್ ನಿಭಾಯಿಸ್ಬೇಕು ಅನ್ನೋ ಕಲೆನೂ ಕೂಡ ಆತನಿಗೆ ಗೊತ್ತಿತ್ತು. ಒಟ್ಟೀತ ಪೆರೋಲ್ ಮೇಲೆ ಹೊರಗಡೆ ಬಂದ ಮೇಲೆ ಯಾವ್ಯಾವ ತರದ ನಾಟಕಗಳನ್ನು ಆಡಿದಾನೆ, ಫೈನಲಿ ಹೆಂಗ್ ಸಿಕ್ಕಾಕೊಂಬಿದ. ಖಂಡಿತವಾಗ್ಲೂ ಶರ್ಮಿತೆ, ಅಂದ್ರೆ ಈ ಒಂದು ಸುಹೇಲ್ ಎನ್ನುವಂತ ಕ್ಯಾರೆಕ್ಟರ್ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2000 ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವತ್ತು ಲಾರಿ ಡ್ರೈವರ್ ಆಗಿದ್ದಂತ ಈ ಒಂದು ಸುಹೇಲ್ ಎನ್ನುವಂತ ನಿವೃತ್ತ ಯೋಧನನ್ನ ಮೊದಲನೇದಾಗಿ ಕೊಲೆ ಮಾಡ್ತಾನೆ. ತನ್ನ ಸ್ನೇಹಿತನ ಜೊತೆ ಸೇರಿಸ್ಕೊಂಡು ಕೊಲೆ ಮಾಡಿದಂತಹ ಬಳಿಕ ಅವತ್ತು ಆ ಇಬ್ಬರು ಸ್ನೇಹಿತರ ನಡುವೆ ಮತ್ತೆ ಒಂದು ಗಲಾಟೆ ಆಗುತ್ತೆ. ಅವತ್ತು ಆ ಸ್ನೇಹಿತನಿಂದಲೇ ಮಚ್ಚಿನೇಟನ್ನು ತಿಂದಂತ ಈತ ಪೊಲೀಸರಿಗೆ ಅವತ್ತೇ ಸಿಕ್ಕಿರ್ತಾನೆ. ತದನಂತರ 2004 ಈತನಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ. ಪರಪ್ನ ಅಗ್ರಹಾರ ಜೈಲಿಗೂ ಕೂಡ ಹೋಗ್ತಾನೆ. ಹೀಗೆ ಜೈಲಿಗೆ ಹೋದಂತ ಬಳಿಕ ಈತ ಜೈಲಿನಲ್ಲಿ ಪ್ರತಿನಿತ್ಯವೂ ಕೂಡ ಅಷ್ಟೇ ಅನೇಕ ಬುಕ್ಗಳನ್ನು ಓದ್ತಾ ಇದ್ದ, ಯೂಟ್ಯೂಬ್ಗಳ ಮುಖಾಂತರವಾಗಿಯೂ ಕೂಡ ಅಷ್ಟೇ ಆತ ಯಾವ ರೀತಿಯಾಗಿ ಚೆಸ್ ಆಡುವಂತಹದ್ದು ಅನ್ನೋದನ್ನು ಕೂಡ ಅಷ್ಟೇ ಅಲ್ಲಿ ಕಲ್ತಿದ್ದ. ಯಾವ ರೀತಿಯಾಗಿ ಆತ ಚೆಸ್ ನಲ್ಲಿ ನುರಿತನಾಗಿದ್ದ ಅಂತಂದ್ರೆ, ಯಾವುದೇ ಒಂದು ಕಾಂಪಿಟೇಷನ್ ಆದ್ರೂ ಕೂಡ ಅಷ್ಟೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಚೆಸ್ ಗೇಮ್ ಅನ್ನ ಈಸಿಯಾಗಿ ವಿನ್ ಆಗ್ತಿದ್ದ. ಇದನ್ನ ಅಲ್ಲಿನ ಜೈಲಾಧಿಕಾರಿಗಳ ಗಮನಕ್ಕೂ ಕೂಡ ಹೋದಂತ ಬಳಿಕ ಸಾಕಷ್ಟು ಟೂರ್ನಮೆಂಟ್ ಗಳಿಗೆ ಆತನನ್ನ ಜೈಲ್ ಕಡೆಯಿಂದನೇ ಸ್ಪರ್ಧೆ ಕೂಡ ಮಾಡಿದ್ರು, ಒಂದಷ್ಟು ಮೆಡಲ್ ಗಳನ್ನು ಕೂಡ ಅಷ್ಟೇ ಗಳಿಸ್ಕೊಂಡಿದ್ದ. ಅವಾಗ ಪೊಲೀಸರ ಜೊತೆ ತುಂಬಾ ಒಡನಾಟ ಆಗುತ್ತೆ, ಪೊಲೀಸರಿಗೆ ತುಂಬಾ ನಂಬಿಕಸ್ಥ ಆಗ್ತಾನೆ. ಆ ಒಂದು ನಂಬಿಕೆಯ ಆಧಾರದ ಮೇಲೆ ಪೊಲೀಸರು 2007 ಈತನಿಗೆ ಪೆರೋಲ್ ನ ಮುಖಾಂತರವಾಗಿ ಫ್ಯಾಮಿಲಿಯನ್ನು ನೋಡೋಕೆ ಅಂತ 30 ಗಡುವನ್ನ ಕೊಡ್ತಾರೆ. ಆ ಒಂದು ಟೈಮ್ ನಲ್ಲಿ ಹೊರಗಡೆ ಬಂದಂತ ಈತ 2022 ಸುಮಾರು 15 ಕೂಡ ಅಷ್ಟೇ ಮತ್ತೆ ಜೈಲ್ಗೆ ಹೋಗ್ಲೇ ಇಲ್ಲ, ಪೊಲೀಸರಿಗೆ ಯಾಮಾರಿಸ್ಕೊಂಡೇ ಬಂದಿದ್ದ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ 2007 ಹೊರಗಡೆ ಬಂದಂತ ಈತ ನೇರವಾಗಿ ಉಪ್ಪಿನಂಗಡಿಗೆ ಹೋಗ್ತಾನೆ, ಅಲ್ಲಿ ಒಂದು ಮನೆಯನ್ನ ಮಾಡ್ಕೊಂತಾನೆ, ಅಲ್ಲಿ ಒಂದು ಮದುವೆ ಮಾಡಿಕೊಂಡು ಫ್ಯಾಮಿಲಿಯನ್ನ ಇಟ್ಕೊಂಡು ನಂತರ ಆತ ಆಯುರ್ವೇದಿಕ್ ವೈದ್ಯನಾಗಿ ಮಾರ್ಪಾಡ್ ತೋರ್ತಾನೆ. ಅಂದ್ರೆ ಯೂಟ್ಯೂಬ್ ನ ಮುಖಾಂತರವಾಗಿ ಆಯುರ್ವೇದಿಕ ಔಷಧಿಗಳನ್ನ ಹೇಗೆ ತಯಾರು ಮಾಡುವಂತದ್ದು, ಯಾವ ಒಂದು ಕಾಯಿಲೆಗೆ ಯಾವ ರೀತಿಯಂತ ಔಷಧಿ ಕೊಡಬೇಕು ಅಂತ ಸಾಕಷ್ಟು ರೀತಿಯಂತ ಕಸ್ಟಮರ್ ಗಳನ್ನು ಕೂಡ ಆತ ಇಟ್ಕೊಂಡು ತನ್ನ ಜೀವನವನ್ನ ನಡೆಸಿಕೊಂಡು ಹೋಗ್ತಿರ್ತಾನೆ. ಒಂದ್ ಕಡೆ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ, ಆತನಿಗೋಸ್ಕರ ಎಲ್ಲಾ ಕಡೆ ಹುಡುಕಾಟವನ್ನ ಮಾಡ್ತಾರೆ, ಆದ್ರೂ ಕೂಡ ಆತನ ಸುಳಿವು ಇರೋದಿಲ್ಲ. ಆದ್ರೆ 2014 ಡಿಜಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅಪರಿಚಿತವಂತ ಶವ ಸಿಗುತ್ತೆ. ಆ ಒಂದು ಶವವನ್ನು ಎನ್ಕ್ಯಾಶ್ ಮಾಡ್ಕೊಂತಾನೆ, ತನ್ನ ಸ್ನೇಹಿತನೊಬ್ಬನನ್ನ ಸ್ಟೇಷನ್ ಗೆ ಕಳಿಸ್ಬಿಟ್ಟು ಸೋಹೇಲ್ ಅಲ್ಲಿ ಸತ್ತೋಗಿದ್ದಾನೆ ಅನ್ನುವಂತ ರೀತಿಯಲ್ಲಿ ಆತ ಒಂದು ನಾಟಕವನ್ನು ಕೂಡ ಮಾಡ್ತಾನೆ. ಪೊಲೀಸರು ಕೂಡ 2014 ಬಹುತೇಕ ಸೋಹೇಲ್ಲೇ ಸಾವನ್ನಪ್ಪಿರಬಹುದು ಅನ್ನೋಂತ ಒಂದು ನಿರ್ಧಾರಕ್ಕೂ ಕೂಡ ಅವತ್ತು ಬಂದಿರ್ತಾರೆ. ಆದ್ರೂ ಕೂಡ ಅಷ್ಟೀತ ಬದುಕಿರ್ತಾನೆ ಉಪ್ಪನಂಗಡಿಯಲ್ಲಿ. ಈಗಷ್ಟೇ ಏನಿರುವಂತ ಒಂದು ಮಾಹಿತಿಯ ಪ್ರಕಾರವಾಗಿ ಆತ ಈಗಾಗಲೇ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ಪಡ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಆಯುರ್ವೇದಿಕ್ ಆಸ್ಪತ್ರೆಯನ್ನ ಕಟ್ಟುವಂತ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರ್ತಾನೆ. ಆದ್ರೆ ಪೊಲೀಸರಿಗೆಲ್ಲ ಒಂದ್ ರೀತಿ ಅನುಮಾನ ಇರುತ್ತೆ, ಯಾಕಂದ್ರೆ ಡಿಜಿಎಲ್ ಸತ್ತಂತ ವ್ಯಕ್ತಿಯ ಹಿಂಭಾಗ ಅಂದ್ರೆ ಬೆನ್ನಿಗೆ 4 ಮಚ್ಚಿನೇಟ್ಗಳು ಬಿದ್ದಿರುತ್ತೆ, ಆದ್ರೆ ಇಲ್ಲಿ ಅಲ್ಲಿ ಸಿಕ್ಕಂತ ಡೆಡ್ ಬಾಡಿಗೆ ಮಚ್ಚಿನೇಟ್ ಇರೋದಿಲ್ಲ. ಆದ್ರೂ ಕೂಡ ಅಷ್ಟೇ ಪೊಲೀಸರಿಗೆ ಅನುಮಾನಗೊಂಡು ರೀಸೆಂಟ್ ಆಗಿ ಒಂದು ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಈತನ ಬಗ್ಗೆ ಯಾರೇ ಸುಳಿವು ಸಿಕ್ಕರೂ ಕೂಡ ಅಷ್ಟೇ ಕೂಡಲೇ ಮಾಹಿತಿಯನ್ನು ಕೊಡುವಂತ ಒಂದು ಲುಕೌಟ್ ನೋಟಿಸ್ ಅನ್ನ ಹೊರಡಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಉಪ್ಪಿನಂಗಡಿಯಲ್ಲಿರುವಂತ ಅವರ ಮನೆಯ ಪಕ್ಕದಲ್ಲಿರುವಂತಹ ಆಟೋ ಚಾಲಕನ ಜೊತೆ ಒಂದು ಸೋಹೇಲ್ ಜಗಳ ಮಾಡ್ಕೊಂತಾನೆ. ಜಗಳ ಆದಂತ ಟೈಮ್ ನಲ್ಲಿ ತಾನೊಬ್ಬ ರೌಡಿ ಅನ್ನುವಂತಹದನ್ನ ಮತ್ತು ಆ ಒಂದು ಮಚ್ಚಿನೇಟ್ ಗಳನ್ನ ಅವತ್ತು ಆತನಿಗೆ ತೋರಿಸ್ಬಿಟ್ಟು ಆತನಿಗೆ ಎದುರಿಸುವಂತ ಒಂದು ಕೆಲಸ ಮಾಡ್ತಾನೆ. ಇದೇ ಎಲ್ಲೋ ಒಂದ್ ರೀತಿ ಒಂದು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಅಂತ ಹೇಳಬಹುದು. ಆ ಒಂದು ಮಚ್ಚಿನ ಮಾರ್ಕ್ ಗಳನ್ನು ನೋಡಿದಂತ ಆಟೋ ಚಾಲಕ ನೇರವಾಗಿ ಲುಕೌಟ್ ನೋಟಿಸ್ ಅನ್ನ ನೋಡ್ಕೊಂಡ್ ಬಿಟ್ಟು ಪೊಲೀಸರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾನೆ, ನೀವು ಹುಡುಕ್ತಾ ಇರುವಂತ ಓರ್ವ ವ್ಯಕ್ತಿ, ಹೋಲುವಂತ ವ್ಯಕ್ತಿ ಇಲ್ಲೇ ಉಪ್ಪಿನಂಗಡಿಯಲ್ಲಿ ಇದ್ದಾನೆ ಅನ್ನುವಂತ ಮಾಹಿತಿ ಕೊಡ್ತಾನೆ. ಸದ್ಯಕ್ಕೀಗ ಮಡಿವಾಳ ಪೊಲೀಸರು ಉಪ್ಪಿನಂಗಡಿಗೆ ಹೋಗ್ಬಿಟ್ಟು ಸದ್ಯ ಸೋಹೇಲ್ ನನ್ನ 15 ಬಳಿಕ ಬಂಧನ ಮಾಡ್ಕೊಂಡು ಕರ್ಕೊಂಡು ಬಂದು ಇಂಟ್ರಾಗೇಷನ್ ಮಾಡಿದರೆ, ಇಂಟ್ರಾಗೇಷನ್ ಟೈಮ್ ನಲ್ಲಿ ಕೂಡ ಅಷ್ಟೇ ಸುಮಾರು 150 ಜನ ಕಸ್ಟಮರ್ ಗಳು ನಾಟಿ ಔಷಧಿಯನ್ನ ಕೇಳಿಕೊಂಡು ಕರೆ ಮಾಡಿರುವಂತದ್ರ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನೋಡ್ತಾ ಇದ್ದಂತ ವೇಳೆ ಈತ ಮಂಜುನಾಥ್ ಆರ್ಯ, ಸೊ ಈಗ 15 ಆತ ಅಂದ್ರೆ ಪೆರೋಲ್ ಮೇಲೆ ಬಂದವನು ನಾಪತ್ತೆ ಆಗ್ತಾನೆ, ಯಾವ್ದೋ ಒಂದು ಮೃತದೇಹ ತೋರಿಸಿ ತಂದೆ ಅಂತ ನಂಬಿಸೋ ಪ್ರಯತ್ನ ಎಲ್ಲ ಆತ ಮಾಡ್ತಾನಲ್ಲ, ಈತ ಬೇಸಿಕ್ಲಿ ಯಾವ ಊರಿನವನು, ಉಪ್ಪಿನಂಗಡಿನೇ ಇವನ್ ಊರ, ಅಲ್ಲಿ ಬಂದ್ ಪೊಲೀಸರು ಆತ ನಾಪತ್ತೆ ಆಗಿದ್ದಾನೆ ಅಂತ ಹುಡುಕೋ ಪ್ರಯತ್ನಗಳನ್ನ ಆ ಟೈಮಲ್ಲಿ ಮಾಡಿರ್ಲಿಲ್ವಾ?
ಅಂದ್ರೆ ಶರ್ಮಿತ ಈತ ಮೂಲತಃ ಬೆಂಗಳೂರಿನಲ್ಲಿ ವಾಸವಾಗಿರ್ತಾನೆ, ಯಾಕಂದ್ರೆ ಬೆಂಗಳೂರಿನ ಮಡಿವಾಳ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿರ್ತಾನೆ. ವೃತ್ತಿಯಲ್ಲಿ ಆ ಒಂದು ಲಾರಿ ಓಡಿಸ್ಕೊಂಡಿರ್ತಾನೆ. ಎಲ್ಲೋ ಒಂದ್ ಕಡೆ ಬೆಂಗಳೂರಿನಲ್ಲಿ ಇದ್ದಂತಹ ವೇಳೆಯಲ್ಲಿ ಯಾವ್ದಾದ್ರು ಒಂದು ಟೈಮ್ ನಲ್ಲಿ ನಾನು ಸಿಗಾಕೊಳ್ಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈತ ಬೆಂಗಳೂರೇ ಬೇಡ, ಮಂಗಳೂರನ್ನ ಆಯ್ಕೆ ಮಾಡ್ಕೊಂತಾನೆ, ಅಲ್ಲಿ ಉಪ್ಪನಂಗಡಿಗೆ ಹೋಗ್ತಾನೆ, ಅಲ್ಲಿ ಒಂದು ಮನೆ ಮಾಡ್ಕೊಂತಾನೆ. ಇಲ್ಲಿ ಪ್ರಮುಖವಾಗಿ ಪೆರೋಲ್ ನ ಮೇಲೆ ಹೊರಗಡೆ ಬರೋದಕ್ಕೆ ಮೇನ್ ರೀಸನ್ ಕೊಟ್ಟಿರುವಂತಹ ಈತ ಏನು ಅಂತಂದ್ರೆ ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ನೋಡ್ಬೇಕು ಅಂತ. ಆದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ ಇವನಿಗೆ ಮದುವೆನೇ ಆಗಿರಲ್ಲ, ಜೊತೆಗೆ ಹೆಂಡತಿ ಮಕ್ಕಳನ್ನ ನೋಡುವಂತ ನಿಟ್ಟಿನಲ್ಲಿ ಬಂದಂತ ಈತ ಮತ್ತೆ ವಾಪಸ್ ಜೈಲ್ಗೆ ಹೋಗೋದಿಲ್ಲ. ಇಲ್ಲೇ ತನ್ನ ಸ್ನೇಹಿತರ ಮುಖಾಂತರವಾಗಿ ಉಪ್ಪನಂಗಡಿಯಲ್ಲಿ ಓರ್ವ ಮಹಿಳೆಯನ್ನ ಮದುವೆ ಆಗಿ ಅಲ್ಲೇ ಸಂಸಾರವನ್ನು ಮಾಡ್ಕೊಂಡು ಅಲ್ಲೇ ಸೆಟ್ಲ್ ಆಗಿರ್ತಾನೆ. ಆದ್ರೆ ಇದನ್ನ ಐಡೆಂಟಿಟಿ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀತಿನಲ್ಲಿ ಈತ ಗೌಪ್ಯತನ್ನ ಕಾಪಾಡ್ಕೊಂಡು ಬಂದಿರ್ತಾನೆ. ಆದ್ರೆ ಎಲ್ಲೋ ಒಂದ್ ರೀತಿ ಆಟೋ ಡ್ರೈವರ್ನ ಜೊತೆ ಆದಂತಹ ಜಗಳದಲ್ಲಿ ಆತ ಆ ಮಚ್ಚಿನ ಮಾರ್ಕ್ಗಳನ್ನ ನೋಡ್ಸಿರುವಂತದ್ದು ಈ ಒಂದು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಅನ್ಸುತ್ತೆ. ಮಂಜು ಆರ್ಯ, ನೀವು ಪೊಲೀಸರಿಗೆ ಅಲ್ಲೂ ಅನುಮಾನ ಬಂದಿತ್ತು, ಯಾಕಂದ್ರೆ ಆತನ ಬೆನ್ನಿನ ಮೇಲೆ ಮಚ್ಚಿನೇಟಿತ್ತು, ಆದ್ರೆ ಆ ಮೃತದೇಹದಲ್ಲಿ ಸುಹೇಲ್ ಮೃತದೇಹ ಅಂತ ಏನ್ ನಂಬಸಕ್ ಹೊರಟಿದ್ದ, ಅದರಲ್ಲಿ ಮಚ್ಚಿನೇಟ್ ಇರ್ಲಿಲ್ಲ ಅಂತ ಅವಾಗಲೇ ಡೌಟ್ ಬಂದಿತ್ತು. ಅಂದ್ರೆ ಯಾವ ತರ ಲಿಂಕ್ ಮಾಡಕ್ ಹೋಗಿದ್ದ ಆತ ಡಿ ಜೆ ಹಳ್ಳಿ ಆ ಮೃತದೇಹವನ್ನ? ಅಂದ್ರೆ ಇಲ್ಲಿ ಪ್ರಮುಖವಾಗಿ ಆತ ಪ್ರತಿಯೊಂದು ಬಾರಿಯೂ ಕೂಡ ಯಾವ್ದಾದ್ರು ಒಂದು ಅನ್ನೋನ್ ಬಾಡಿ ಐಡೆಂಟಿಫೈ ಆಗುತ್ತಾ ಅನ್ನುವಂಥದ್ದನ್ನ ಮೀಡಿಯಾದ ಮುಖಾಂತರವಾಗಿ ನೋಡ್ಕೊಳ್ತಾ ಬರ್ತಿದ್ದ. ಈ ಒಂದು ಸಂದರ್ಭದಲ್ಲಿ 2014ರಲ್ಲಿ ಡಿಜಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಈತನನ್ನೇ ಹೋಲುವ ರೀತಿಯಲ್ಲಿದ್ದಂತ ಒಂದು ಅಪರಿಚಿತ ಶವವನ್ನ ಈತ ಮಾಧ್ಯಮದಲ್ಲಿ ಪ್ರಸಾರವಾದಂತ ಟೈಮ್ನಲ್ಲಿ ನೋಡ್ಕೊಂಡಿರ್ತಾನೆ. ಆ ಒಂದು ಟೈಮ್ನಲ್ಲಿ ತನ್ನ ಸ್ನೇಹಿತನೊಬ್ಬನ ಸಂಪರ್ಕ ಮಾಡಿಬಿಟ್ಟು ಆ ಒಂದು ಡೆಡ್ ಬಾಡಿ ನಂದೇ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡುವಂತೆ ಪೊಲೀಸರಿಗೆ ಕೊಡುವಂತ ಕಳಿಸ್ಕೊಟ್ಟಿರ್ತಾನೆ. ಅವತ್ತು ಆತನ ಸ್ನೇಹಿತ ಬರ್ತಾನೆ ಡಿಜಳ್ಳಿ ಪೊಲೀಸರಿಗೆ, ಇದು ಸುಹೇಲ್ನ ಒಂದು ಮೃತದೇಹನೇ ಅಂತ ಹೇಳಿರ್ತಾನೆ. ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಪ್ರಾಥಮಿಕವಾಗಿ ಆತನದ್ದೇ ಇರಬಹುದು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬಂದಿರ್ತಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಐಡೆಂಟಿಟಿ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನ ಒಂದು ಮಚ್ಚಿನೇಟ್ ಆಗಿರ್ಬೋದು, ಯಾವುದನ್ನು ಕೂಡ ಅವತ್ತು ಅಲ್ಲಿ ಪೊಲೀಸರು ನೋಡಿಲ್ಲ. ಯಾಕಂದ್ರೆ ಆ ಒಂದು ಮಚ್ಚಿನ ಏಟು ಬಿದ್ದಿರುವಂತಹದ್ದು ಮಡಿವಾಳ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲಿ ಮಾತ್ರ ಗೊತ್ತಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಮಡಿವಾಳ ಪೊಲೀಸರ ಇನ್ವೆಸ್ಟಿಗೇಷನ್ ಅಲ್ಲದೆ ಡಿಜಳ್ಳಿ ಪೊಲೀಸರ ಇನ್ವೆಸ್ಟಿಗೇಷನ್ ಮಾಡಿದಂತ ಟೈಮ್ನಲ್ಲಿ ಬಹುಶಃ ಈತನ ಐಡೆಂಟಿಟಿ ಸುಹೇಲ್ ಅನ್ನುವಂಥದ್ದನ್ನು ಮಾತ್ರ ಐಡೆಂಟಿಫೈ ಮಾಡ್ಕೊತಾರೆ. ಆದ್ರೆ ಈತನ ಹಿನ್ನೆಲೆ ಬಗ್ಗೆ ಮಾಹಿತಿಯನ್ನು ಅವತ್ತು ಕಲೆ ಹಾಕಿರಲಿಲ್ಲ. ಇದೆಲ್ಲ ಒಂದು ರೀತಿ ಮೈನಸ್ ಆಗಿತ್ತು, ಜೊತೆಗೆ ಈ ಒಂದು ಸುಹೇಲ್ಗೆ ಇದು ಪ್ಲಸ್ ಪಾಯಿಂಟ್ ಆಗಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡು ಆತ ನಾನು ಸತೋಗಿದ್ದೀನಿ ಅಂತ ಪೊಲೀಸರು ಅನ್ಕೊಂಡಿದ್ದಾರೆ. ಇನ್ಮೇಲೆ ನಾನು ಯಾವುದೇ ರೀತಿ ಕೆಲಸ ಮಾಡಿಕೊಂಡ್ರು ಕೂಡ ರಾಜಾರೋಷವಾಗಿ ಮಾಡಬಹುದು ಅನ್ನೋ ನಿಟ್ಟಲ್ಲಿ ಈ ರೀತಿ ಅಂತ ಆಯುರ್ವೇದಿಕ್ ವೈದ್ಯನಾಗಿ ಮಾರ್ಪಟ್ಟು ಆಯುರ್ವೇದಿಕ್ ಆಸ್ಪತ್ರೆಯನ್ನೇ ಕಟ್ಟುವಂತಹ ಒಂದು ಕೆಲಸಕ್ಕೂ ಕೂಡ ಆತ ಮುಂದಾಗಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಮಡಿವಾಳ ಪೊಲೀಸರ ಇನ್ಕ್ವೈರಿ ಟೈಮ್ನಲ್ಲಿ ಗೊತ್ತಾಗಿರುವಂತಹದ್ದು. ಶರ್ಮಿತಾ, ಥ್ಯಾಂಕ್ ಯು ಮಂಜುವಾರಿ ಐಕ್ಷಣದ ಅಪ್ಡೇಟ್ಸ್ಗೆ.